ನಮಸ್ಕಾರ ಎಲ್ಲಾ ದೊಡ್ಡ ಮಂದಿಗೆ. ಇವತ್ತೊಂದು ಗೆಚ್ಚಿ ಮ್ಯಾಚ್ ಆಗೈತಿ, ಅದರದೊಂದ ರಿವ್ಯೂ ಹೇಳಕ್ಕ ಬಂದೇನಿ ಸರ್. ಅಂತ ಒಂದು ಮ್ಯಾಚ್ ಇಂದ ಹೇಳಿಕಂದ್ರೆ ಇನ್ ಎಂತ ಮ್ಯಾಚ್ ಇಂದ ಹೇಳೋದಾಕೈತ್ರಿ. ಎಂತ ಅದ್ಭುತವಾದ ಮ್ಯಾಚ್ ಇವತ್ತ ನಮ್ಮ ಇಂಡಿಯಾದ ಮತ್ತು ಆಸ್ಟ್ರೇಲಿಯಾದ ಎರಡನೇ ಮ್ಯಾಚ್ ಆದ T20 ಇತ್ತ. ಸ್ವಲ್ಪ ಮ್ಯಾಚ್ ಸ್ವಲ್ಪ ಏನ ಬಹಳ ತಡ ಆಯ್ತು ಅವ್ರ ಮ್ಯಾಚ್. 20 ಹೋಗಿ 8 ಇಟ್ಟರು ಮ್ಯಾಚ್. ಯಾಕೆ ಲೇಟ್ ಆಯ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ಮಂದಿಗೆ ಗೊತ್ತಿರ್ತೈತೆ, ಸ್ವಲ್ಪ ಮಂದಿಗೆ ಗೊತ್ತಿರಂಗಿಲ್ರಿ ಏನಂತ ನಾನು ಅದಂತ ನೋಡಿದೆ ರೀ. ಅದ ಆ ಪಿಚ್ದಾಗ ನಿನ್ನೆ ಹೋ ಅಂದ್ರೆ ನಿನ್ನೆ ದುಮಿಷನ್ ಮಳೆ ಆಗೈತ್ರಿ. ಮಳೆ ಆಗಿದ್ದಕ್ಕೆ ಅದು ಏನಾಗೈತೆ, ಪಿಚ್ಚ ಹಸಿ ಆಗೈತೆ. ಹಸಿ ಆದ್ರೆ ಅದನ್ನು ಒಣಗಿಸ್ಬೇಕಲ್ರಿ. ಅವೆಲ್ಲ ಒಣಗಿಸ್ಲಾಕ ಸ್ವಲ್ಪ ಅತ್ಯಾಧುನಿಕ ಅವು ತಂತ್ರಜ್ಞಾನ ಅಂದ್ರೆ ಏನು ಕರೆಂಟ್ ಕರೆಂಟ್ ಏನಿಲ್ಲ, ಸುಮ್ಮನೆ ಒಣಗಿಸ್ಲಾಕ ಅದ್ರ ಟೈಮ್ ಹಿಡ್ದೈತ್ರಿ ಅದ. ಆದ್ರೆ ಈಗ ಹಸಿದಿತ್ತಪ್ಪ ಪಿಚ್ ಅಂದ್ರೆ ಏನಾಗತ್ತರಿ, ನಾವೆಲ್ಲ ರಜದಾಗ ಆಡ್ತೀವಿ, ಮುಣ್ಯಾಗ ಇಣ್ಯಾಗ ನಡೀತೈತೆ. ಬಟ್ ಇವು ಇಂಟರ್ನ್ಯಾಷನಲ್ ಪ್ಲೇಯರ್ಗಳು ಇರ್ತಾವ್ರಿ, ಭಾಳ ಅಂದ್ರೆ ಭಾಳ ನಾಜುಕ್ರಿ ಅವರು, ಕಂಡಾಪಟ್ಟಿ ನಾಜುಕ್ ಇರ್ತಾವ ಪ್ಲೇಯರ್ಗಳು. ಹಂಗಂತೇಳಿ ಭಾಳ ನಾಜುಕ್ ಇರಂಗಿಲ್ಲ, ಹಂಗೇನಿಲ್ಲ. ಏನ್ರಿ ಹೆಚ್ಚು ಕಡಿಮೆ ಈಗ ಪಿಚ್ ಹಸಿ ಇತ್ತಂದ್ರೆ ಕಾಲು ಜಾರೋದು ಈ ಥರದ್ದೆಲ್ಲ ಆಗ್ತಿರ್ತದೆ. ಯಾಕಂದ್ರೆ ಮುಂದಿನ ತಿಂಗಳ T20 ವರ್ಲ್ಡ್ ಕಪ್ ಇರೋದ್ರಿಂದ ಆ ಒಂದು ಆಟಗಾರರ ಒಂದು ಅವ್ರ ಹೆಲ್ತ್ನು ಇಂಪಾರ್ಟೆಂಟ್ ಆಗತ್ತಲ್ರಿ. ಅದಕ್ಕೆ ಅವ್ರು ಏನು ಮಾಡಿದ್ರು, ಸ್ವಲ್ಪ ಪಿಚ್ಚನ್ನ ಒಣಗಿಸಿ ನಾವು ಆಟನ ಶುರು ಮಾಡೋಣಂತ, ಮತ್ತು ಸ್ವಲ್ಪ ಟೈಮ್ ಆಯಿತು. ಅದಕ್ಕೆ ಅವರು 8 ತಂದ್ರಿ ಮ್ಯಾಚ್. ಈಗ ಹಿಂದೆ ಮ್ಯಾಚ್ ಅಂತಂದ್ರೆ ನಮ್ಮ ಇಂಡಿಯಾ ಸೋತಿತ್ತು, ಇದ್ರ 3 ಯಾರು ಗೆಲ್ಬೇಕು. ಇವತ್ತು ಏನರ ಇಂಡಿಯಾ ಸೋತಿತ್ತು ಅಂದ್ರೆ ಮತ್ತೆ ಅವ್ರಿಗೆ ಹೋಗ್ಕಿತ್ತಲ್ಲ, ಅದ ಅಂದ್ರೆ ಇದೇನು ಸಿರೀಸ್ ಐತಲ್ರಿ, ಆಸ್ಟ್ರೇಲಿಯಾ ಹೋಗ್ಕಿತ್ತು. ಅದಕ್ಕೆ ಇವತ್ತು ನಮ್ಮ ಇಂಡಿಯಾಗ ಮಾಡುವಿಲ್ಲವೇ ಮಡಿಕ್ ಪಂದ್ಯ ಇತ್ತು, ತಾಸಾಗಿ ಇಂಡಿಯಾ ಹೊರಡ್ತದೆ. ಅದಕ್ಕೆ ಅವರಿಗೆ ಬ್ಯಾಟಿಂಗ್ ಆಡಕ್ಕೆ ಕೊಟ್ಟರು, ಮತ್ತು ಅವರು ಮತ್ತೆ 8 ಏನಾದ್ರೆ ಮತ್ತೆ ಹೊಡಿಬಡಿ ಕಡಿಮೆ ಅಲ್ರಿ. ಇವತ್ತು ಅದು 8 ಅಂದ್ರೆ ಹೊಡಿಬಡಿ ಕಡಿಮೆ, ಮತ್ತೆ 8 ದುಂಶನ್ ತುಂಬಲಾಕತ್ರು, ಮತ್ತೆ ಕ್ಯಾಪ್ಟನ್ ಆಟ ತುಂಬಲಾಕತ್ತಾರೆ. ಆಮೇಲೆ ಅವ್ರು ವೈಡ್ ಅಂತ ನೋಡಿರಪ್ಪ, ಮ್ಯಾಥ್ ವೈಡ್ ಅವ್ರ ಹೆಸರಾಟ ವೈಡ್ ಅಂತ ಅಷ್ಟೇ ನನಗೆ ಗೊತ್ತ. ಆ ಹಿಂದಿನ ಮ್ಯಾಚ್ದಾಗ ಅವರು ತುಂಬಾಡಿ ಮ್ಯಾಚ್ ಅವ್ರಿಗೆ ವಿನ್ ಮಾಡ್ಕೊಟ್ಟವ ಆಸ್ಟ್ರೇಲಿಯಾಗೆ. ಮತ್ತೆ ಈ ಮ್ಯಾಚು ತುಂಬಿದ. ಮತ್ತೆ ಇನ್ನೊಂದು ಗಿಚ್ ಬಾಲಿಂಗ್ ನಾವು ಹೇಳಬೇಕಲ್ರಿ, ನಮ್ಮ ಬುಮ್ರಾ ಅವರು ಒಂದು ಯಾರ್ಕರ್ ಹಾಕಿ ಗಿಚ್ ಅಂತ ಒಂದು ವಿಕೆಟ್ ತೆಗೆದ ನೋಡ್ರಿ ಪಿಂಚ್ ಅವ್ರದ್ದು, ನಮಗ ಬಹಳ ಖುಷಿ ಆಗಿಬಿಡುತ್ತೆ. ಯಾಕಂದ್ರೆ ಅವ್ರಿಗೆ ಬಹಳ ಮಿಸ್ ಮಾಡ್ಕೊಂಡಿದ್ದೆ ನಾವು ಏಷ್ಯಾ ಕಪ್ ಆಗಲಿ. ಆ ಒಂದು ಪ್ಲೇಯರ್ ಇರ್ಲಾರ್ಗ ನಮಗೆ ಟೆನ್ಷನ್ ಆಗಿತ್ತು. ಗಿಚ್ಚ ಒಂದು ಯಾರ್ಕರ್ ಹಾಕಿದ್ರೆ ಬಾಲ್ ಟಚ್ ಮಾಡಕ್ ಆಗಲಿಲ್ಲ, ದಪ್ಪ ಅಂತ ಏನು ಬಿದ್ದ ಕಾಕ ಔಟ್ ಆದ ಪಿಂಚ್. ಆಮೇಲೆ ವೈಡ್ ಅದು ಹೊಡೆದ್ರೆ ಮತ್ತೆ ಅಂತದ್ರಾಗ ನಮ್ಮ ಕೋಹ್ಲಿ ಕಾಕ ಅದೆಲ್ಲ ಕ್ಯಾಚ್ ಬಿಟ್ರಂತ್ರಿ ಸರ್. ಅದಂದ್ರೆ ಕ್ಯಾಚ್ ಏನು ನೋಡ್ಲಿಲ್ಲ, ಏನೋ ಟಫ್ ಇತ್ತಂತ. ಆದ್ರೆ ಒಂದು ರಿಮ್ ಹೊರದ್ರೆ ರನ್ ಔಟ್ ಗೆಚ್ಚೆ ಫೀಲ್ಡಿಂಗ್. ಆ ಕೋಹ್ಲಿ ಕಾಕದ ಬ್ಯಾಟಿಂಗು ಗಿಚ್ಚ, ಬೌಲಿಂಗು ಗಿಚ್ಚ. ಆಮೇಲೆ ಬ್ಯಾಟಿಂಗ್ ಬಂದು ಅಲ್ರಿ. ಮತ್ತೆ ಈಗ ನಮ್ಮ ಕೆಎಲ್ ರಾಹುಲ್ ಅವರು ಆಡ್ಲಾಕತ್ತಿದ್ರು, ಬಟ್ ಏನ್ ಮಾಡ್ತಾರೆ ಔಟ್ ಆದ್ರು. ಆಮೇಲೆ ನಮ್ಮ ಕಿಂಗ್ ಕೊಹ್ಲಿ ಅವರು ಬಂದ್ರು, ದಬ 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 2 ಹೊಡೆದ, ಮತ್ತೆ ಹೊಡಿ ಬಡಿ ಕಡಿಮೆ ಆಯ್ತಾರ, ಹೊಡಿಯಬೇಕು ಅವ್ರು ನಿಂತ. ಮುಂದೆ ಬಂದು ಏನೋ ಹೊಡ್ಲಾಕ್ ಹೋದ್ರು ಬ್ಯಾಡ್ ಲ್ಯಾಕ್ ಬೋಲ್ರಿ. ಅವ್ರು ಅಂತ ಬಾಲ್ ಔಟ್ ಆಗುವಂತದಲ್ಲ, ನಿರ್ವ ಇಲ್ರಿ ಹೊಡಿಬೇಕಾದ್ರೆ ಔಟ್ ಆದ್ರು. ಆಮೇಲೆ ಮತ್ತೆ ಸೂರ್ಯಕುಮಾರ್ ಯಾದವ್ ಅವರು ಬಂದ್ರು, ಅವರು ಒಂದೇ ಬಾಲ ಔಟ್ ಆಗಿಬಿಟ್ರು. ಏನದ ತಿಳಿಲಿಲ್ಲ ಕಾಣುತ್ತೆ ಅವ್ರಿಗೂ, ಒಮ್ಮೆ ಎಲಿಬಿಡಬಲ್ ಆದ್ರೂ ಆಯ್ತು ಹೋದ್ರಿ. ಆಮೇಲೆ ನಮ್ಮ DK ಹುಲಿ ಬರ್ತಲ್ರಿ. ಮತ್ತೆ ಇನ್ನೊಂದು ಹೇಳ್ಬೇಕಲ್ರಿ ಸರ್, ಕ್ಯಾಪ್ಟನ್ ಅಂತ ನಾವು ಹೇಳಿಕಂದ್ರೆ ತಪ್ಪಾಕತ್ರಿ. ರೋಹಿತ್ ಶರ್ಮಾ ಅವರು ಮನಿ ಹಿರಿ ಮಗ ಅಂತೇಳಿ ಮ್ಯಾಚ್ ದಂಡಿ ಮಠ ಇದ್ದಾರೆ ಸರ್. ಅವರು ಔಟ್ ಆಗಲಿಲ್ಲರಿ, 46 ಹೊಡೆದ್ರು. ಅದೇ ಒಂದು ಮೇನ್ ರೀ ನಮ್ಗೆ ಈಗ ಇಂಡಿಯಾಗೆಲ್ಲ ಕಾರಣ. ಆಮೇಲೆ ಲಾಸ್ಟಿಗೆ ನಮ್ಮ DK ಹುಲಿ ಅವರು ಬಂದ್ರಿ, ಲಾಸ್ಟಿಗೆ 1 ನಮ್ಮ 9 ಉಳಿದ್ ಕಾಣ್ತದೆ ರನ್ ಒಂದು ರಿಮ್ಮತ್ತು ಒಂದು 6 ಹೊಡೆದ್ರು ನೋಡಿ DK ಅಂತ. ನಮ್ದು RCB ಪ್ಲೇಯರ್ ಸ್ವಲ್ಪ ಜೀವ ಹೇಳ್ತಿತ್ತಲ್ಲ ರಾಚಿ ಬ್ಯಾನ್, ನಿಮ್ಗೆ ಗೊತ್ತೇ ಇಲ್ಲ. ಒಂದು ರಿಮ್ಮತ್ ಹೊಡೆದ 6, ನೆಕ್ಸ್ಟ್ ಬಾಲೇ ಒಂದು 4 ಹೊಡೆದ್ ಮ್ಯಾಚ್ ಕಡೆಯಕ್ಕೆ ಮಾಡಿಬಿಟ್ರು. ಈಗ ನೆಕ್ಸ್ಟ್ ಮ್ಯಾಚ್ ಅಂತ ಐತ್ರಿ, ಅದನ್ನು ಹೊಡೆದ್ರೆ ಸಿರೀಸ್ ನಮ್ಮಾಗ ಏನು. ಈಗ ಒಟ್ಟು ನಮ್ದು ಇವತ್ತು ಇಂಡಿಯಾ ಗೆದ್ದೈತೆ, ನಮಗೆ ಖುಷಿನೇ. ಸ್ವಲ್ಪ ಬಾಲಿಂಗ್ ಒಳಗೆ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕ್ರಿ ನಮ್ಮ ಇಂಡಿಯಾ ಅಂತ ನಂದು ಒಂದು ಅಭಿಪ್ರಾಯ. ಅದಟ್ ನಿಮ್ದು ಅಂತ ಹೇಳ್ಬಿಡ್ರಿ ಸರ್. ಯಾಕಂದ್ರೆ ಹಿಂಗಂದ್ರೆ ಯಾಕೋ ಹಿಂಗೆ ಆಗೋದು ಅಲ್ಲದ ನಮ್ದು ಇಂಡಿಯಾದು, ಯಾಕೆ ಹಿಂಗೆ ಫೇಲ್ ಆಗೈತೆ ನನಗೆ ಗೊತ್ತಾಗ್ತಿಲ್ಲ. ಇವತ್ತಿನ ಅದು ಹೇಳಾಗ್ತಿಲ್ರಿ ನಾನು. ಹಿಂದಿನ ಮ್ಯಾಚ್ಗಳು ಈ ಏಷ್ಯಾ ಕಪ್ ಅದ ಎಲ್ಲ ನೋಡಾಗ್ತಿರ ನಾವು. ಈಗ ಬುಮ್ರಾ ಅವ್ರು ನೋಡ್ರಿ ಇವತ್ತು ಬಂದರು, ಹಾಕಿದ್ರೆ ಬಿಡ್ರಿ. ಮತ್ತು ಅಕ್ಷರ್ ಪಟೇಲ್ ಅವರು ಒಂದು 2 ತೆಗ್ದಾರೆ, ಅವ್ರದ್ದು ನಾವು ಹೇಳಬೇಕ್ರಿ. ಒಳ್ಳೆ ಬಾಲಿಂಗ್ ಹಾಕ್ಯಾರ, ಬಟ್ ಸ್ವಲ್ಪ ಇನ್ನೂ ಬಾಲಿಂಗ್ ಸ್ಟ್ರಾಂಗ್ ಆಗ್ಬೇಕ್ರಿ. ಬ್ಯಾಟಿಂಗ್ ಏನು ಬಿಡ್ರಿ ಸ್ಟ್ರಾಂಗ್ ಐತೆ, ಹಂಗೇನು ಹೇಳಕ್ಕೆ ಬರೋದು, ಒಟ್ಟು ಪ್ಯಾಕ್ ಐತೆ. ಬಟ್ ಬಾಲಿಂಗ್ ಅಷ್ಟು ಸ್ಟ್ರಾಂಗ್ ಆದರೆ ಮುಂದೆ ವರ್ಲ್ಡ್ ಕಪ್ ಶುರು ಆಕಾವ್ರಿ ಸರ್. ಅದಟ್ಟು ಹೊಡಿಬೇಕ್ರಿ, ಯಾಕಂದ್ರೆ ಹಿಂಗಂದ್ರೆ ಕೆಲಸ ಆಗಲ್ಲ. ಬರೀ ನಾವು IPL ಅಂತ ಹುಡುಗರು ಕೂತ್ರೆ ಕೆಲಸ ಆಗಲ್ಲ. ಇನ್ನು ನೋಡಿದ್ರೆ ನೆಕ್ಸ್ಟ್ ಮ್ಯಾಚಿಗೆ ನಾವು ಮತ್ತೆ ಬರೋಣಂತ್ರಿ. ಆದರೆ ಇವತ್ತಿನ ಮ್ಯಾಚ್ ಗೆಚ್ಚಿ ಗಿಲಿಗಿಲಿ ಆಗೈತೆ. ಇವತ್ತಿನ ಮ್ಯಾಚ್ ನಿಮ್ಮ ಸ್ಟೈಲ್ದಾಗ ನಿಮಗೆ ಏನು ಅನ್ಸುತ್ತೆ ಅಂತ ದಾನ್ ಒಂದು ಕಮೆಂಟ್ ಹಾಕ್ರಿ. ಹಂಗೆ ಹೋಗ್ಬೇಡ್ರಿ ಸರ್. ಅದು ಸಬ್ಸ್ಕ್ರೈಬ್ ಒಂದು ಬಟನ್ ಹೊಡ್ರಿ, ಅದು ಫಾಲೋ ಫೇಸ್ಬುಕ್ದಾಗ ನೋಡಿದ್ರೆ ಅದಕ್ಕೊಂದು ಫಾಲೋ ಹೊಡ್ರಿ ಸರ್. ಮತ್ತೆ ಬರ್ತೀನಿ ರೀ, ಟೈಮ್ ಬೇರೆ ಆಯ್ತು, ನಾವು ಊಟ ಮಾಡಿ ಮಕ್ಕೋಬೇಕು. ನಾನು ಹೇಳ್ತಾ ಇದು ಶನಿವಾರ ಅಲ್ರಿ ಸರ್, ನಾವು ಸಂಘದ ಕೆಲಸ ಅಂತ ಅದಾವ್ರಿ. ಮತ್ತೆ ಸಿಗ್ತೀನಿ ಸರ್, ಮತ್ತೆ ಅದರ ಬಗ್ಗೆ ಹೇಳೋ ನಂತರ. ನಮಸ್ಕಾರ ರೀ, ಬರ್ತೀನಿ.